ಅಲ್ಲ, ಅವರು ಈ ಸ್ಟಾರ್ಗಿರಿ ಸಂಪಾದನೆ ಮಾಡ್ಬೇಕಾದ್ರೆ ತುಂಬ ಕಷ್ಟಪಟ್ಟವ್ರೆ, ತುಂಬ ನಿಯತ್ತಾಗಿ ತುಂಬ ಕಷ್ಟಪಟ್ಟವ್ರೆ. ನನ್ನ ಜೊತೆ ನಾನು 2 ಸಿನಿಮಾನ ಮೊದಲು ಆ್ಯಕ್ಟ್ ಮಾಡಿದ್ದೀನಿ, ಅಷ್ಟೇ ಮಾಡಿರೋದು ನಾನು. ಒಂದು ಕರಿಯ, ಇನ್ನೊಂದು ಕಿಟ್ಟಿ ಅಂತ. ಕಿಟ್ಟಿ ಮೊದಲು ಮಾಡಿದ್ದು, ಆಮೇಲೆ ಕರಿಯ ಮಾಡಿದ್ದು. ಸಮಜೀವಿ ನಾನು ಆವಾಗಲೇ ಹೇಳಿದೆ ನಿಮಗೆ, ಆ ಯಪ್ಪ ಪಟ್ಟಿದ್ದು ಕಷ್ಟ, ಆಮೇಲೆ ಆ ಯಪ್ಪನ ನಿಯತ್ತಿಗೆ ಇವತ್ತು ಆ ಸ್ಟಾರ್ಗಿರಿ ಸಿಕ್ಕಿದೆ, ಸಿಕ್ಕಲೇಬೇಕದು. ಯಾರೇ ಆಗಲಿ ತತಾಸ್ತು ಅನ್ನಲೇಬೇಕು. ಮುಂದೆ ಬಂದಿದ್ದಾರೆಪ್ಪ. ಒಂದು ಗಾದೆ ಐತ್ರಿ ಸಿನಿಮಾದಲ್ಲಿ, ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಅದಕ್ಕೆಲ್ಲ ವ್ಯಾಲ್ಯೂ ಇಲ್ಲ. ವಿದ್ಯೆಗಿಂತ ವಿನಯ ಮುಖ್ಯ. ಅವ್ರಿಗೆ ವಿನಯ ಇತ್ತು. ನಮ್ಮ ನಾವು ನೋಡಿದ್ದ ಪ್ರಕಾರ ದರ್ಶನ್ಗೆ ಅದು ತುಂಬ ಇತ್ತು. ದೊಡ್ಡವ್ರ ಗೌರವ ಕೊಡೋದು, ವಿನಯವಾಗಿರೋದು, ಆಮೇಲೆ ಶ್ರದ್ಧೆಯಿಂದ ಕೆಲಸ ಮಾಡೋದು, ಜೋಕ್ ಮಾಡಿಕೊಂಡು ಕಾಲ, ಆಮೇಲೆ ಕೆಲವರೆಲ್ಲ ಟೈಮಿಂಗ್ಸು, ಏ ಆಯ್ತು ನಾನು ಹೋಗ್ತೀನಿ, ಅವೆಲ್ಲ ಇರಲಿಲ್ಲ. ಇಲ್ಲಾಂದರೆ ಒಂದು ಕೇಳ್ರಿ, ಕೊಡೋ ಕೈ ಇದ್ದಾಗ ಇಸ್ಕೊಂಡು ಸುಮ್ಮನಿರಲ್ಲ, ಇವಾಗ ಯಾರು ಕಿತ್ಕೊಂಡು ತಿನ್ನೋರೆ ಜಾಸ್ತಿ ಜನ. ಕೈ ಕಚ್ಕೋಬೇಕಷ್ಟೇ. ಈಗಿನ ಜನಗಳು ಥಿಂಕಿಂಗೇ ಅದೇ, ಕೊಡ್ತಾವನ್ನೇ ಕಿತ್ಕೊಂಡು ನನ್ನ ಕೈನ, ಕೈ ಕಿತ್ಕೊಂಡ ಮೇಲೆ ಯಾರು ಕೊಡ್ತಾರೆ ನಿಮಗೆ ಅಲ್ವಾ? ಹಂಗೆ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೆಂಗೆ ಮಾಡಬೇಕು ಹಂಗೆ ಮಾಡೋದು, ಅದನ್ನು ದರ್ಶನವರು ಮಾತಾಡ್ಬೇಕು. ಅವ್ರ ಬಗ್ಗೆ ನಾವು ವೈಯಕ್ತಿಕವಾಗಿ ಮಾತಾಡಬಾರ್ದು. ಆಯಪ್ಪ ಅಷ್ಟು ಬೆಳೆಯೋದಕ್ಕೆ ಅವ್ನು ನಿಯತ್ತಂತೂ ಕಾರಣ. ಇನ್ನೇನು ಇನ್ನು ಟಚ್ ಮಾಡೋಂಗಿಲ್ಲ ಯಾರು ಆಯಪ್ಪನ್ನ, ಚೆನ್ನಾಗೈತೆ. ಈಗೇನೋ ಆಯಪ್ಪನ ಬಗ್ಗೆ ಯಾರ್ಯಾರೋ ಏನೇನೋ ಮಾತಾಡ್ತಾರೆ. ನೀವು ಮಾತಾಡ್ತಾ ಇದ್ರೆ ಅವ್ರ ಪಾಡ್ಗೆ ಅವರವರೇ. ಒಂದು ಗಾದೆ ಗೊತ್ತಾ ನಿಮಗೆ, ರೋಡಲ್ಲಿ ಆನೆ ಹೋಗ್ತಾ ಇದ್ರೆ ನೂರಾರು ನಾಯಿ ಬಗಲ್ತವಂತೆ, ಆನೆ ತಲೆನೇ ಕೆಡಿಸ್ಕೊಳಲ್ಲ. ಅಕಸ್ಮಾತ್ ತಲೆ ಕೆಡಿಸ್ಕೊಂಡು ಹಿಂದೆ ತಿರುಗಿದ್ರೆ ನಾಯಿಗಳು ಇರ್ತವಾ?